ಈಶ್ವರ್ ಮಲ್ಪೆ ಹಾಗೂ ತಂಡ ಇವತ್ತು ಶಿವಮೊಗ್ಗದ ಹತ್ತಿರದ ಒಂದು ಊರಿಗೆ ಸಾಗ್ತಿದೆ. ಒಂದು 10 ಗಂಟೆ ರಾತ್ರಿಗೆ ಇಲ್ಲೇ ಒಂದು ಫ್ಯಾಮಿಲಿ ಗಾಡಿ ಏನೋ ಬ್ರೇಕ್ ಫೈಲ್ ಆಗಿ ಪಾಪ ನೀರಿನ ದಡಕ್ಕೆ ಬಂದು ಕೆಳಗೆ ಹೋದ್ರು. ಏನೋ 4 ಜನ ಇದ್ರು, ಅದರಲ್ಲಿ ಅವರ ಹಾರಿ ತಮ್ಮ ಜೀವವನ್ನು ಉಳಿಸಿಕೊಂಡಿದ್ದಾರೆ. ಈಶ್ವರನ ಈಗ ಸಕ್ಸಸ್ಫುಲ್ ಆಗಿ ಕಾರಿಗೆ ಏನಿದೆ ಹಗ್ಗವನ್ನು ಕಟ್ಟಿ ಬಂದಿದ್ದಾರೆ. ನೀರಿನ ಪೋರ್ಸ್ ಒಂದು 6.5 ಇದೆ, ಅಷ್ಟು ಸ್ಪೀಡ್ ಅಲ್ಲಿ ಉಂಟದು. ಶಿರೂರು ಭಾಗದಲ್ಲಿ ಹೇಗೆ ನೀರು ಹೋಗ್ತಿತ್ತು ಅದೇ ತರ ಅಡಿ ಭಾಗದಲ್ಲಿ ಅಷ್ಟೇ ನೀರು ಹೋಗ್ತಿತ್ತು. ಎಲ್ಲ ಲೈನ್ ನಿಂತವರೆಲ್ಲ ಬನ್ನಿ, ಇಳಿಬೇಡಿ. ಬಿದ್ದ ಜಾಗ 500 ಮೀಟರ್ ದೂರ, ಅದು ಅಡಿಭಾಗದಿಂದ ಬಂದಿದೆ ಮುಳುಗಿ ಇಲ್ಲಿ ತನಕ ಬರುವಾಗ ಗಾಡಿ ಸಿಕ್ಕಿದೆ. ಈಗ ಗಾಡಿಗೆ ನಾವು ರೋಪ್ ಹಾಕಿಟ್ಟಿದ್ದೇವೆ. ಎಲ್ಲೂ ಗ್ರಾಮಕ್ಕೆ ಪ್ರಥಮ ಬಾರಿ ಬಂದಿದ್ದಾರೆ, ಕಾರ್ಯಾಚರಣೆ ಯಶಸ್ವಿಯಾಗಿದೆ, ಧನ್ಯವಾದಗಳು. ನಮಸ್ತೆ ಕರ್ನಾಟಕದ ಎಲ್ಲ ಜನತೆಗೆ. ಈಶ್ವರ್ ಮಲ್ಪೆ ಹಾಗೂ ತಂಡ ಇವತ್ತು ಶಿವಮೊಗ್ಗದ ಹತ್ತಿರದ ಒಂದು ಊರಿಗೆ ಸಾಗ್ತಿದೆ. ಅಲ್ಲಿ ಒಂದು ಸ್ಥಳೀಯರಿಂದ ಕರೆ ಬಂದಿರ್ತದೆ ನಮಗೆ. ಒಂದು ನಿನ್ನೆ ಸಂಜೆ ಹೊತ್ತಿಗೆ ಒಂದು ಕಾರು ಬ್ಯಾಲೆನ್ಸ್ ತಪ್ಪಿ ನದಿಯ ಒಳಗೆ ಬಿದ್ದಿರುತ್ತದೆ ಅಂತ. ಈಗಷ್ಟೇ ಈಶ್ವರ್ ಮಲ್ಪೆ ಹಾಗೂ ತಂಡ ಮಲ್ಪೆಯಿಂದ ಹೊರಟಿದೆ. ನಮ್ಮ ಜೊತೆಗೆ ಈಶ್ವರ್ ಅಣ್ಣನ ಸ್ನೇಹಿತರಾದ ಸಂತೋಷ್ ಅವರು ಸಹ ನಮ್ಮ ಜೊತೆಗೆ ಇವತ್ತು ಈ ಒಂದು ಕಾರ್ಯಾಚರಣೆಗೆ ಕೈ ಜೋಡಿಸಿದ್ದಾರೆ. ಪೂರ್ತಿಯಾದ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಈಶ್ವರ್ ಮಲ್ಪೆ ಅವರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತೇನೆ. ಇನ್ಸಿಡೆಂಟ್ ಆಗಿ ಹೋಗಿ ಇದ್ದವ್ರಿ ಯಾರು? ಹಾಂ, ಈಶ್ವರಣ್ಣ. ಏನಿದ್ರು ಆ ಒಂದು ಬ್ರಿಡ್ಜ್ ದಾಂಟಿ ಹೋಗಿರ್ಲಿಕ್ಕಿಲ್ಲ, ಅಲ್ಲ ಅದ್ ದಾಂಟಿ ಆ ಕಡೆ ಹೋಗ್ಲಿಲ್ಲ, ಅಲ್ಲ ಹೋಗಲ್ಲ. ಸರಿ, ಯಾವ ಗಾಡಿ? ಟಾಟಾ ಹರಿಯರ್. ಸ್ನೇಹಿತರೆ, ನೋಡುವುದು ಇದೇ ಒಂದು ಸ್ಥಳದಲ್ಲಿ ನಿನ್ನೆ ದಿವಸ ಇದೊಂದು ಘಟನೆ ನಡೆದಿದೆ. ಗಾಡಿಯಲ್ಲಿದ್ದವರು ಪಾರಾಗಿದ್ದಾರೆ. ಈ ಒಂದು ಸ್ಥಳ ತನಕ ಗಾಡಿ ಮುಳುಗುವುದನ್ನು ನೋಡಿದ್ದಾರೆ. ಅವರು ಮ್ಯಾಗ್ನೆಟ್ ಹಾಕಿ ನೋಡಿದ್ದಾಗ ಬ್ರಿಡ್ಜಿನ ಹತ್ರ ಅವರಿಗೇನೋ ಒಂದು ಸ್ವಲ್ಪ ಡೌಟ್ ಇದೆ. ಸೊ ಅಲ್ಲಿಂದ ನಾವು ಈಗ ಹುಡುಕಾಟವನ್ನು ಪ್ರಾರಂಭ ಮಾಡ್ತೇವೆ. ನೋಡ್ಬೋದು ಎಲ್ಲ ಸ್ಥಳೀಯರೆಲ್ಲ ಇಲ್ಲಿ ಬಂದಿದ್ದಾರೆ ನಮಗೆ ಸಪೋರ್ಟ್ ಮಾಡಲಿಕ್ಕೆ. ಮಧ್ಯೆ ಡುಂಡೀಶ್ವರಣ ಅಲ್ಲಿ ನೀರು ಬೂರೊಂದುಂಡತ್ತ, ನೀರು ಬೂರೊಂದುಂಡತ್ತ, ಅಲ್ಲೇ ಉಂಡು ಆ ಕಲ್ಲು ದಾದಂಡಲ್ಲ ಅಡ್ಡ ಇತ್ತು ಮಾತ್ರ ಅಂಚೆ ಬೂರು ಉಂಡು. ನೀರು ಬತ್ತ ಐಕ್ ಹಾಕದ್ದು ಒಂದು ಲಾಕ್ ಗೊತ್ತಂಡೆ. ಮಾಮಿಡ
ಅಣ್ಣ ಒಂಚೂರು ಇಲ್ಲಿಂದ ಚೂರು ಎಲ್ಲ ಹೇಳಿ ಎಲ್ಲ ಹೇಳಿ ಎಲ್ಲ ಹೇಳಿ ಮೇಲೆ ಹೋಗಿ ಈ ಸೈಡಿಗೆ ನಿಲ್ಬಿಟ್ಟು ಚೂರು ಈಚೆ ಬನ್ನಿ ಈಚೆ ಬನ್ನಿ ಈಚೆ ಎಲ್ಲ ಮಾಡಿ ಶರಣ ಒಲ್ಲ ಇಡೇ ಮುಟ್ಟದು ಈ ನೆಂಕಿ ಒಲ್ಲ ಈ ಗಿಡ ಉಂಡತ ಅವಲ್ ಬಬುಲ್ ಬರೋಂದುಂಡತ ಕಂಟಿನ್ಯೂ ಬರೋಂದುಂಡಿ ಶರಣ ಪಗಳೆ ರೋಸೆ ಈಶ್ವರ್ ಮಲ್ಪಾಗೆ ಈಶ್ವರ್ ಮಲ್ಪಾಗೆ ಈಶ್ವರ್ ಮಲ್ಪಾಗೆ ಬಂದೆ ಬಲೆ ಹೌದು ಗಾಡಿ ಯಶಸ್ವಿ ಕಾರಣಾಚರಣೆ ಮುಗ್ದಿದೆ ಈಶ್ವರ್ ಮಲ್ಪೇಣ ಸಾಹಸದಿಂದ ಎಲ್ಲ ಲೈನಿಗೆ ನಿಂತವರೆಲ್ಲ ಬನ್ನಿ ಈಗ ನಿಲ್ಲಿ ನಿಲ್ಲಿ ಇವರೊಂದ್ ಮೇಲೆ ಬರ್ಲಿ ದಪ್ಪ ಇರ್ಬೇಕಾಯ್ತಾನಪ್ಪ ಬರ್ಲಿ ಇಡ್ಕೊಳ್ಳಿ ಅದ ಒಂಚೂರು ಬರ್ಬಿಡ ಬತ್ತನ ಬತ್ತನ ನೋಡ್ಬೋದು ಸ್ನೇಹಿತರೆ ಈಶ್ವರಣ್ಣ ಈಗ ಸಕ್ಸಸ್ಫುಲ್ ಆಗಿ ಈ ಒಂದು ಕಾರಿಗೆ ಏನಿದೆ ಹಗ್ಗವನ್ನು ಕಟ್ಟಿ ಬಂದಿದ್ದಾರೆ. ಇನ್ನು ಜೆ ಸಿ ಪಿಯ ಮೂಲಕ ಅದನ್ನು ಮೇಲೆತ್ತುವಂಥ ಒಂದು ಕಾರ್ಯಾಚರಣೆ ಮುಂದುವರಿಲಿಕ್ಕಿದೆ. ಈ ಹಗ್ಗ ಏನಿದೆ ಅದರ ಸಹಾಯವಾಗಿ ಬೆಲ್ಟ್ ಅಥವಾ ಚೈನ್ ಏನಾದರೂ ಗಾಡಿಗೆ ಅಳವಡಿಸುತ್ತಿದ್ರೆ ಅದನ್ನು ಅಳವಡಿಸಲಿಕ್ಕೆ ಸಹಾಯ ಆಗ್ತದೆ. ಜೆ ಸಿ ಪಿ ತಂದ್ರೆ ಆಯ್ತಲ್ಲ ಮತ್ತ ಚೆನ್ನಾಗಿ ಆಗ್ತಿದೆ. ಈ ಹಗ್ಗ ಇತ್ತಲ್ಲ ಏನು ಆಗಲ್ಲ. ಹೌದು ಅಲ್ಲ ರೋಪ್ ಕಟ್ಟಾದ್ರೆ ಪುನಃ ಕಟ್ಬೇಕಲ್ಲ. ಹೇಗೆ ಅವರ ಹಿಂದೆ ಒಂದು ಮುತ್ತಿಗೆ ಬಿದ್ದಿದಾರಂತ ಈಶ್ವರಣ್ಣನ ಹತ್ರ ನಮ್ಗೇನು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಬಿಡ್ತಾ ಇಲ್ಲ ನಮ್ಗೆ.
ಚೂರ್ ಹೇಳಡ ನೋಡಿನ ನೋಡುವುದು. ನಲ್ಲೂರಲ್ಲಿ ಐದು ದಿವಸ ಲಿಂಗದಳ್ಳಿ, ನಲ್ಲೂರು ಪಕ್ಕದ ಲಿಂಗದಳ್ಳಿಯಲ್ಲಿ ಮೊನ್ನೆ ರಾತ್ರಿ ಕೆಂಗೇರಿ ತಾಲೂಕು ದಾವಣಗೆರೆ ಜಿಲ್ಲೆ, ಕೆಂಗೇರಿ ತಾಲೂಕು ಕೆಂಗೇರಿ ತಾಲೂಕು ಅಲ್ಲಿ ರಾತ್ರಿ ಒಂದು 10 ಗಂಟೆ ರಾತ್ರಿಗೆ ಸಹ ಇಲ್ಲೇ ಒಂದು ಫ್ಯಾಮಿಲಿ ಬರುವಾಗ ಅವರು ಗಾಡಿ ಏನೋ ಅಚಾನಕ್ ಆಗಿ ಬ್ರೇಕ್ ಫೈಲ್ ಆಗಿ ಪಾಪ ಆ ನೀರಿನ ದಡಕ್ಕೆ ಬಂದು ಕೆಳಗೆ ಹೋದ. ಏನೋ 4 ಜನ ಇದ್ರು ಅದರಲ್ಲಿ, ಅವರು ಹಾರಿ ತಮ್ಮ ಜೀವವನ್ನು ಉಳಿಸಿಕೊಂಡಿದ್ದಾರೆ. ಅದರಿಂದ ಈಗ ಇವತ್ತಿಗೆ 5 ದಿವಸ ಆಯ್ತು, ಆ ಗಾಡಿ ಸಿಗದೆ ಎಲ್ಲಿತ್ತಂತ. ಈ ಚಾನಲ್ ತುಂಬಾ ನೀರು ಹರಿತಾ ಇದೆ, ಅದರಿಂದ ನಾವು 20 ಅಡಿ ನೀರಿದೆ. ನೀರಿನ ಪೋರ್ಸ್ ಒಂದು 6.5 ಇದೆ, ಅಷ್ಟು ಸ್ಪೀಡ್ ಅಲ್ಲಿ ಉಂಟು ಅದು. ನಾವೀಗ ಶಿರೂರು ಭಾಗದಲ್ಲಿ ಹೇಗೆ ನೀರು ಹೋಗ್ತಿತ್ತು ಅದೇ ತರ ಅಡಿ ಭಾಗದಲ್ಲಿ ಅಷ್ಟೇ ನೀರು ಹೋಗ್ತಿತ್ತು. ನಾವು ಮತ್ತೆ ಆಕ್ಸಿಜನ್ ಸಿಲಿಂಡರ್ ಹಾಕಿ ಮಲ್ಪೆಗೆ ನಮ್ಮ ಸ್ನೇಹಿತರು ಕರೆ ಮಾಡಿದ್ದಾರೆ ಈ ಗಾಡಿ ಸಿಕ್ಕಿಲ್ಲ ಅಂತ ಹೇಳಿ. ಆ ಪಾಪ ಬಡವರ ಹೊತ್ತಿಗೆ ಏನು ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ, ಅದರಿಂದ ನಾವು ಕೆಳ ಬಂದು ಇಲ್ಲಿ ಒಂದು ಕೇವಲ ಒಂದು 1/4 ಗಂಟೆ 3/4 ಗಂಟೆಯಲ್ಲಿ ಈ ಎಲ್ಲಿ ಜಾಗದ ಸುಮಾರು ಒಂದು 500 ಮೀಟರ್ ದೂರ, ಅಲ್ಲಿಂದ 500 ಮೀಟರ್ ದೂರ ಬಿದ್ದ ಜಾಗದಿಂದ 500 ಮೀಟರ್ ದೂರ ಅದು ಅಡಿಭಾಗದಿಂದ ಬಂದಿದೆ. ಆವಾಗಲೇ ನಾವು ಅಲ್ಲಿಂದ ಮುಳುಗಿ ಇಲ್ಲಿ ತನಕ ಬರುವಾಗ ಗಾಡಿ ಸಿಕ್ಕಿದೆ. ಈಗ ಗಾಡಿಗೆ ನಾವು ರೋಪ್ ಹಾಕಿಟ್ಟಿದ್ದೇವೆ, ಈಗ ಗಾಡಿ ಸ್ಕ್ರೀನ್ ಬಂದಿದೆ, ಈಗ ಸ್ಕ್ರೀನ್ ಅಲ್ಲಿ ಈಗ ಎತ್ತಾ ಇದ್ದೇವೆ. ಇಲ್ಲಿ ನಮ್ಗೆ ಜನಗಳು ಎಲ್ಲ ಸಪೋರ್ಟ್ ಇದೆ ಒಳ್ಳೆ, ಇಲ್ಲಿ ಊರಿನವ್ರು ತುಂಬಾ ನಮ್ಮ ಅಣ್ಣ ತಮ್ಮ ತರನೇ ಇದ್ದಾರೆ. ಅದರಿಂದ ನಮ್ಗೆ ಇದೇ ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆ ಈಶ್ವರ್ ಮಲ್ಪೆ ಅಂತ, ಅದು ಯಾಕೆಂದ್ರೆ ಇಂಥ ಕಷ್ಟದ ಸಂದರ್ಭದಲ್ಲಿ ಎಲ್ಲಿ ಬೇಕಾದ್ರೆ ಕರೀನಿ, ಅದು ಫ್ರೀ ಉಚಿತ ಆಗಿ ಬರುದು. ಯಾಕೆಂದ್ರೆ ಡೀಸೆಲ್ ವೆಚ್ಚ ತಗೊಳ್ತೇವೆ ನಾವು, ಆದ್ರೆ ಮೃತದೇಹಕ್ಕೆಲ್ಲ ನಾವು ಉಚಿತವಾಗಿ ಬರುದು. ನೀವು ಎಂತ ಕಷ್ಟದ ಸಂದರ್ಭದಲ್ಲಿ ಯಾವಾಗ ಬೇಕಾದ್ರೆ ಕರಿಬಹುದು. ಜೆಸಿಬಿ ಬಂದಿದೆ ಇಲ್ಲಿ, ಸ್ಕ್ರೈನ್ ಇಲ್ಲ, ಜೆಸಿಬಿ ಬಂದಿದೆ ಈ ಸ್ಥಳದಲ್ಲಿ. ಇವರಿಬ್ರು ನಮಗೆ ಸ್ಥಳೀಯರು ಕಾಲ್ ಮಾಡಿದ್ರು, ಬೆಲ್ಟ್ ಬಂದಿದೆ ಅದನ್ನು ಈಶ್ವರನ್ನ ಹೋಗಿ ಫಸ್ಟ್ ಮೊದಲು ಗಾಡಿಗೆ ಹಾಕಿ ಬರ್ತಾರೆ. ಕಟ್ಟಿಯಾರ ಶಬಾಸ್. ಏ ರಕ್ಷಿತ್ ಏನ ಮಾರೋ ಅಣ್ಣ ಬಂದು ಅಂತೀರಿ ಹೇಳಿ. ಹೇಳಿಬೇಡಿ ಬಾರಿ, ಇವ್ರ ಹೆಸರು ಫಯಾಸ್ ರೀ ಇದಲ್ಲ ಅವ್ರು ಬಂದ್ರೆ ಮಾತಾಡ್ಬಿಟ್ಟು.
ಇದೆ 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 ಇದು ಜೋರು ಓಲ್ಡ್ ಇಲ್ಲ ಅಂತೆ ಹೇಳಿತ್ತು ನೋಡ್ಬೋದು ಸ್ನೇಹಿತರೆ. ಈಗ ಬಂದಿದೆ ಗಾಡಿ, ಸ್ವಲ್ಪ ಮೇಲ್ಗಡೆ ಬಂದಿದೆ, ಕಾಣಬಹುದು ಬ್ಲ್ಯಾಕ್ ಕಲರ್ ಗಾಡಿ. ಬಿಡಿಸಿ ಬಿಡಿಸಿ ಬಿಡಿಸಿ, ಅಲ್ಲಿ ಬಿಡಿಸೋಣ, ಬಿಡಿಸಿ 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 ಅಣ್ಣ, ಈ ಕಡೆ ಬರ್ಲಿ. ನೋಡುವ ಸ್ನೇಹಿತರೆ, ಒಂದು 50% ಕಾರ್ ಮೇಲೆ ಬಂದಿದೆ. ಹೇಳಿರಿ ಹೇಳಿರಿ, ಬರ್ತದೆ. ಹೋಗ್ಲಿ 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 ಅಣ್ಣ, ಆ ಕಡೆ ಹೋಗ್ಲಿ. ಎಲ್ಲಿ ಅಣ್ಣ ನೀವು ಕಾಲ್ ತೆಗಿರಿ. ಬೇಡ ಬೇಡ ಬೇಡ, ಬರ್ತದೆ ಬರ್ತದೆ ಬರ್ತದೆ, ಬರ್ಲಿ ಬರ್ಲಿ, ಹೋಗ್ಲಿ ಹೋಗ್ಲಿ. ಕಾರು ಬಂತು, ಅಣ್ಣ ನೋಡೋದು ಸ್ನೇಹಿತರೆ, ಗಾಡಿ ಮೇಲ್ಗಡೆ ಬಂದಿದೆ, ಆಲ್ಮೋಸ್ಟ್ ಫುಲ್ ಬಂದಿದೆ. ನ್ಯೂಟ್ರಲ್ ಒಡ್ಡೆ ಹ್ಯಾಂಡ್ ಬ್ರೇಕ್ ಪಾಡ್ದೆ ಪಾಡ್ದೆ ಉಂಡ ಉಂಡ ಅದು ಗಾಡಿ ಫುಲ್ ಮೇಲೆ ಬಂದಿದೆ, ಇನ್ನೊಂದು 10% ಅಷ್ಟೇ ಮೇಲೆ ಬರೋದಿದೆ. ಶರಣನು ಇದ್ದಾರೆ. ಎಲ್ಲ ಗಾಡಿ ಬರ್ತದೆ.
ಬೇಡ ಬಿಡಿ ಅದೇ ಇಲ್ಲ ಚೂರ್ ಮುಂದೆ ಹೇಳ್ಕೊಳ್ಳಿ ಹ್ಯಾಂಡ್ ಲಾಕ್ ಮಾಡ್ಲಿ ಹ್ಯಾಂಡ್ ಬ್ರೇಕ್ ಹಾಕ್ಲಿ ಕೇಳಿ ಇದೇ ಒಂದು ಗಾಡಿ ನೀರಿಗೆ ಬಿದ್ದಿರೋದು ಬ್ಯಾಲೆನ್ಸ್ ತಪ್ಪಿ ನೋಡ್ಬೋದು ಸ್ನೇಹಿತರೆ ನೀವು ಆಂಬ್ಯುಲೆನ್ಸ್ ಹೊರಟಿತ್ತು ಇವರು ಈಶ್ವರ್ ಮಲ್ಪೆ ಅಂತ ಪ್ರಥಮ ಬಾರಿಗೆ ನಮ್ಮ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೆಲ್ಲೂರು ಗ್ರಾಮಕ್ಕೆ ಪ್ರಥಮ ಬಾರಿ ಬಂದಿದ್ದಾರೆ. ಬಸವಪುರದ ಒಂದು ಕಾರ್ ಬಿದ್ದಿತ್ತು. ಜನಪ್ರಿಯ ಶಾಸಕರಾದ ಕೆ ಎಸ್ ಬಸಂತಪ್ಪನವರ ಆದೇಶದ ಮೇರೆಗೆ ಅವ್ರಿಗೆ ಕರೆಸಿದ್ವಿ. ಅವರು ಬಸಂತಪ್ಪನವರ ಗೆಳೆಯರು ಬಳಗದವರು ನಾವು ಮತ್ತು ಬಿ ಜಿ ನಾಗರಾಜ್ ಅಂತ ಬ್ಲಾಕ್ ಅಧ್ಯಕ್ಷರು ಬಸವಪುಟ್ಟ ಗ್ರಾಮ ಪಂಚಾಯಿತಿ ಅವರು ಸಹ ಹೇಳಿದ್ರು ಒಂದು ಮಾತು, ಇವ್ರಿಗೆ ಕರೆಸಿ ಏನೇ ಸಮಸ್ಯೆ ಇರಲಿ ನಾವು ಬಗೆಹರಿಸ್ತೀವಿ, ಅವ್ರಿಗೆ ಕರೆಸಿ ಕಾರ್ ತೆಗೆಸಿ ಅಂತ ಹೇಳಿದರು. ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಧನ್ಯವಾದಗಳು, ನಿಮ್ಮಲ್ಲಿ ಒಳ್ಳೆ ಸಪೋರ್ಟ್ ಇದೆ, ಎಲ್ರಿಗೂ ಸಹ ಒಳ್ಳೇದಾಗಲಿ. ಇಲ್ಲಿ ಯಾರೆಲ್ಲ ಸಪೋರ್ಟ್ ಮಾಡಿ ಎಲ್ರಿಗೂ ಸಹ ಅದು ಸಹ ಕಾರ್ ಬಿದ್ದವ್ರಿಗೆ ಸಹ ಏನೋ ಸ್ವಲ್ಪ ಪೆಟ್ಟಾಗಿ ಏನೋ ಅಚಾನಕ್ ಆಗಿ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಸಹ. ಇನ್ನು ಇಂಥ ಒಂದು ಅವಘಡ ಆಗಬಾರ್ದು. ಆದರೆ ಸಹ ಇನ್ನು ಸಹ ಇಲ್ಲ ಹುಡುಗರು ಮಕ್ಕಳು ಸಹ ಇಂಥ ರೀಲ್ಸ್ ಮತ್ತು ಸೆಲ್ಫಿಯಲ್ಲಿ ಇಂಥ ಅಮೂಲ್ಯವಾದ ಜೀವ ಹೋಗಬಾರ್ದು. ನೀರಲ್ಲಿ ಸ್ವಲ್ಪ ತುಂಬ ಇದೆ, ಅದರಿಂದ ಆದಷ್ಟು ಜಾಗ್ರತೆ ನೀರಿ ಅಂತ ಹೇಳ್ತೀವಿ. ಯಾಕೆಂದರೆ ಎಲ್ಲ ಕಡೆ ಸಹ ಪ್ರಾಣ ಹೋಗ್ತಿದೆ ಈಗ ಸೆಲ್ಫಿ ರೀಲ್ಸ್ ಅಂತೇಳಿ. ಆದಷ್ಟು ಕಮ್ಮಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಎಲ್ರಿಗೂ ಸಹ. ಮತ್ತು ನೆಲ್ಲೂರು ಜನತೆ ಭಾಳ ಸಪೋರ್ಟ್ ಮಾಡಿದ್ರು. ನಮ್ಮ ಸಮೀರ್ ಬಾಯ್ ಆಗಿರ್ಬೋದು, ನಯಾಜ್ ಆಗಿರ್ಬೋದು, ಹಫೀಸ್ ಬಾಯ್ ಆಗಿರ್ಬೋದು, ಭಾಳ ಸಪೋರ್ಟ್ ಮಾಡಿದ್ರು. ಏನೇ ತೊಂದರೆ ಆದರೂ ಜನಗಳು ನೆಲ್ಲೂರು ಗ್ರಾಮಸ್ಥರು ಭಾಳ ಸಪೋರ್ಟ್ ಮಾಡಿ ಕಾರ್ ಎತ್ತಕ್ಕಾದ್ರೆ ಜೆ ಸಿ ಬಿ ತರಿಸೋದಾಗಿರ್ಬೋದು, ಬೇರೆ ಬೇರೆ ಐಟಮ್ಗಳು ಚೈನ್ಗಳಾಗಿರ್ಬೋದು ಎಲ್ಲ ತರಿಸಿ ಸಪೋರ್ಟ್ ಮಾಡಿದ್ದಾರೆ. ನೆಲ್ಲೂರು ಜನತೆಗೂ ಭಾಳ ಧನ್ಯವಾದ ಅಂತ ತಲುಪಿಸಿ ಈಶ್ವರ್ ಮಲ್ಪೇಣವರಿಗೂ ಧನ್ಯವಾದ. ಮತ್ತೊಂದು ವಿಷಯ ಏನಂದ್ರೆ, ನಿಮಗೆ ನಮ್ಮ ನಂಬರ್ ಬೇಕಾದ್ರೆ ಯೂಟ್ಯೂಬ್ ಇದೆ, ಈಶ್ವರ್ ಮಲ್ಪೆ ಅಂತ ಹಾಕಿ. ಈಶ್ವರ್ ಮಲ್ಪೆ ಆದ್ರೆ ನಿಮ್ಮ ಯಾವ ಕಡೆ ಏನಾದರೂ ಮೃತದೇಹ ಆಗಲಿ ಯಾರಾದ್ರೂ ನೀರಿ ಬಿಲ್ಲಿಂತ ಒಂದು ಅವಘಡ ಆದ್ರೆ ಸಹ ಉಚಿತ ಸೇವೆ. ಏನಂದ್ರೆ ಬರುವ ವೆಚ್ಚ ಮಾತ್ರ ಡೀಸೆಲ್ ವೆಚ್ಚಕ್ಕೆ ತಗೊಳ್ತೇವೆ, ಆದ್ರೆ ಇಲ್ಲಿ ತನಕ ದೂರ ಆದ್ರೆ ಹತ್ತಿರ ಆದ್ರೆ ನಾವು ಏನ್ ತಗೊಳ್ತೇವೆ ಉಚಿತವಾಗಿ ಮಾಡ್ತೇವೆ. ಮೃತದೇಹಕ್ಕೆ ಮತ್ತೆ ಎಲ್ಲ ಫ್ರೀಯಾಗಿ ಮಾಡ್ತೇವೆ. ಆದಷ್ಟು ನನ್ನ ನಂಬರ್ ಶೇರ್ ಮಾಡಿ, ಆದಷ್ಟು ಯೂಟ್ಯೂಬಲ್ಲಿ ಈಶ್ವರ್ ಮಲ್ಪೆ ಅಂತ